ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಆಹಾರ ಖಾನಾವಳಿ ಸಜ್ಜರೊಟ್ಟಿ ಉಚ್ಚಲ ಚಟ್ಟಿ ಖಾನಾವಳಿ ಜೋಳದ ರೊಟ್ಟಿ ಬಂಡಿ ಪಲ್ಯ ಖಾನಾವಳಿ ಖಾರ ಚಟ್ನಿ ಶೇಂಗಾ ಹಿಂಡಿ ಖಾನಾವಳಿ ಶೇಂಗಾಯೊಳಗೆ ಹಸುವಿನ ತುಪ್ಪ ಖಾನಾವಳಿ ಮೊಳಕೆ ಕಾಳು ಗಟ್ಟಿ ಮೊಸರು ಖಾನಾವಳಿ ಆರೋಗ್ಯ ಆಯುಷ್ಯ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಖಾನಾವಳಿ. ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಮಂಜುಳಾ ಸಿದ್ದಬಸವಯ್ಯ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ. ಮಂಜುಳಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣಾರ್ಥಿ. ಎಲ್ಲಿಂದ ಬಂದಿದ್ದೀರಾ? ನಾನು ಹೊಸೂರು, ತಮಿಳ್ನಾಡು ಹೊಸೂರು. ಹೌದಾ? ಓಕೆ. ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ಅಡುಗೆ ಮಾಡ್ತಾ ಇದ್ದೀರಾ? ಅವಿಯಲ್ ಅಂತ ಹೊಸಾದೇನಲ್ಲ, ಅದು ಪೂರ್ವಿಕರ ಅಡುಗೆ. ಅದು ಹೌದಾ? ಮಾವನಿಂದ ನನಗೆ ಬಂದಿದ್ದದು. ಮಾವ ನನಗೆ ಹೇಳ್ಕೊಟ್ಟಿದ್ರು. ಅದೇ ತರ ನನ್ನ ಮನೆಯಲ್ಲಿ ಎಲ್ಲ ಫಂಕ್ಷನ್ ಆಗ್ಲಿ, ಬೇರೆ ಒಂದು ಪೂಜೆ ಪುನಸ್ಕಾರದಲ್ಲಿ ಎಲ್ಲಾ ತರಕಾರಿನೂ ಸೇರಿರುತ್ತೆ. ಇದರಲ್ಲಿ ಬಹಳ ಪ್ರಾಮುಖ್ಯತೆ, ಹಾಗಾಗಿ ಅಡುಗೆಗೆ ಇದು ಯಾವಾಗ್ಲೂ ನಾವು ಮಾಡ್ತಾ ಇರ್ತೀರಾ, ಒಳ್ಳೆ ಆರೋಗ್ಯಕ್ಕೆ ಒಳ್ಳೇದು ಅಂತ. ಹೌದು. ಈಗ ಅವಿಯಲ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ನುಗ್ಗೆಕಾಯಿ, ಬಾಳೆಕಾಯಿ, ಮೊಸರು, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್, ಗೋರಿ ಚಿಕಡಿಕಾಯಿ, ಹುರುಳಿಕಾಯಿ, ಕೊಬ್ಬರಿ, ಕಡಲೆಬೇಳೆ, ಅರಶಿನ ಪುಡಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಸರಿ. ಹಾಗಾದರೆ ಅವಿಯಲ್ ಮಾಡೋದನ್ನು ಶುರು ಮಾಡೋಣಲ್ಲ. ಫಸ್ಟ್ ಏನು ಮಾಡ್ಕೊಳ್ತೀರಾ? ಏನು ಬೇಕು ಪಾತ್ರೆಗಳು? ಮಿಕ್ಸಿ ಜಾರ್ ಬೇಕು. ಮಿಕ್ಸಿ ಜಾರಾ? ಓಕೆ, ಸರಿ. ಏನು ಹಾಕೋತೀರಾ ಮಿಕ್ಸಿಗೆ? ಕೊಬ್ಬರಿ. ಹೊಸೂರೇನಾ ನಿಮ್ಮದು ಸ್ವಂತ ಊರು? ಇಲ್ಲ, ನಮ್ಮದು ಹುಟ್ಟಿದ ಮನೆ ಹೊಸಕೋಟೆ. ಹ್ಞೂ 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 ಹ್ಞೂ. ನಮ್ಮದೆಲ್ಲ ಒಂದೇ ಗ್ರೂಪು, ನಾಗರತ್ನ ಅಂತಂಗಿ. ಹ್ಞೂ ಹ್ಞೂ ಹ್ಞೂ. ನನ್ನನ್ನು ತಮಿಳ್ನಾಡು ಮದುವೆ ಮಾಡಿಕೊಟ್ರು. ಹೌದಾ? ಓಕೆ ಓಕೆ, ಸರಿ ಸರಿ. ಈಗ ಜೀರಿಗೆ ಎಷ್ಟು ಹಾಕೋದು? ಜೀರಿಗೆ ಒಂದು ಸ್ಪೂನ್. ಓಕೆ. ಹಸಿನೇ ಹಾಕೊಳ್ಳೋದಿಲ್ಲ, ಹಸಿ ಜೀರಿಗೆನೆ. ಸರಿ, ಮತ್ತೇನು ಹಾಕೊಂತೀರಾ? ಅರಶಿನ ಪುಡಿ ಒಂದು ಚಿಟಿಕೆ, ಹಸಿ ಮೆಣಸಿನ್ಕಾಯಿ ತಗೊಳ್ಳಿ. ಎಲ್ಲ ಹಸಿ ಎರಡು? ಹೌದು, ಎರಡು ಅಥವಾ ಮೂರು ಸಾಕು. ಇದನ್ನ ಮಿಕ್ಸಿ ಆಯ್ತಾ? ಸಾಕಾ? ಸಾಧಾರಣ ಚಟ್ನಿ ಅದಕ್ಕೆ ಬಂದಿದೆ ಅಲ್ವಾ? ಕೊಡಿ. ಈಗ ಏನು ಕುಕ್ಕರ್ ಕೊಡಿ? ಕುಕ್ಕರ್ ಕೊಡಿ. ಒಲೆ ಹಚ್ಕೊಂಡ್ಬಿಡ್ತೀರಾ? ಹಾಂ, ಹಚ್ಕೊಳ್ತೇನೆ. ಎಣ್ಣೆ ಬೇಕಾ? ಇಲ್ಲ, ಎಣ್ಣೆ ಏನು ಬೇಡವಾ? ಏನು ಬೇಡ. ಓಕೆ, ಡೈರೆಕ್ಟಾಗಿ ಅರ್ಧಿರುವ ನೀರು ಬೇಕಾಗುತ್ತೆ ನನಗೆ. ಮಸಾಲೆ, ರುಬ್ಬಿರುವ ಮಸಾಲೆಯನ್ನು ಕುಕ್ಕರ್ಗೆ ಹಾಕ್ತೀವಿ. ನೀರು ಹಾಕೋತೀರಾ ಸ್ವಲ್ಪ? ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಮ್ಮ? ನಾನು, ನಮ್ಮ ಯಜಮಾನರು, ಮಗ, ಸೊಸೆ. ಓಕೆ ಓಕೆ. ಮೊಮ್ಮಕ್ಕಳಿದ್ದಾರಾ? ಮೊಮ್ಮಕ್ಕಳು ಮೂರು ಜನ. ಮೂರು ಜನ ಮೊಮ್ಮಕ್ಕಳ? ಓಕೆ. ಎಷ್ಟು ದೊಡ್ಡವರು? ದೊಡ್ಡ ಮಗಳ ಮಗ 7th ಓದ್ತಿದ್ದಾನೆ. ಅವ್ರು ನಿಮ್ಮ ಜೊತೆನೆ ಇದ್ದಾರಾ? ಮಗಳ ಮಗನು? ಮಗಳ ಮಗ ನನ್ನ ಜೊತೆಲೇ ಇದ್ದಾನೆ. ಮಗಳು, ಅಳಿಯ ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಓಕೆ ಓಕೆ. ನಮ್ಮ ಅಳಿಯವರು ಚಾನಲ್ ಅಲ್ಲಿ ಕೆಲಸ ಮಾಡ್ತಾರೆ, ಟಿವಿ ಒಂದ್ ಚಾನಲ್ ಅಲ್ಲಿ. ಮಗಳು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಅಕೌಂಟ್ಸ್ ನೋಡ್ತಾರೆ. ಏನ್ ಬೇಕು ಸಾಫ್ಟ್ ಕೊಡ್ಲ ಈಗ ಸ್ವಲ್ಪ. ಮಗ ಇಂಜಿನಿಯರು, ಸೊಸೆ ಮನೇಲಿ ಇರ್ತಾರೆ. ಅದೇ ಕೆಲಸ. ಹಸ್ಬೆಂಡ್ ವರ್ಕ್ ಮಾಡ್ತಾರೆ. ಹೌದಾ? ಏನ್ ಬೇಕಮ್ಮ? ಈಗ ನುಗ್ಗೆಕಾಯಿ ಕೊಡಿ. ಸೊ ಏನು ಎಣ್ಣೆ ಏನು ಹಾಕೋದೇ ಇಲ್ಲ? ಎಣ್ಣೆ ಇದ್ರಲ್ಲಿ ಬರ. ಓಕೆ ಓಕೆ. ಅಂದ್ರೆ ಎಲ್ಲ ತರಕಾರಿಗಳೇ ಮತ್ತೆ ಎಣ್ಣೆ ಒಂದು ಚೂರು ಕೊಡ್ಲಿ. ಬಾಳೆಕಾಯಿ ಕೊಡಿ. ಒಳ್ಳೇದು ಆರೋಗ್ಯಕ್ಕೆ. ಈಗ ಕೆಲವ್ರಿಗೆ ಎಣ್ಣೆ ಬೇಡ ಅಂದವ್ರಿಗೆ ಇದೆಲ್ಲ ಒಳ್ಳೆ ಇದಾಗುತ್ತೆ. ಪೌಷ್ಟಿಕಾಂಶಗಳು ತುಂಬಾ ಇರುತ್ತೆ ಇದರಲ್ಲಿ. ಕರೆಕ್ಟ್. ಹುರುಳಿಕಾಯಿ. ಸೊ ಅಡುಗೆ ನೀವೇನ ಮಾಡೋದು? ಮನೇಲಿ ನಾನೇ ಅಡುಗೆ. ಬೆಳಗ್ಗೆ 5:30 ಎದ್ದೇಳ್ತೀವಿ. ಹಾಫ್ ಅನ್ ಅವರ್ ವಾಕಿಂಗ್, ಗೋರಿ ಚಿಕಡಿಕಾಯಿ. ಹಾಫ್ ಅನ್ ಅವರ್ ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಹೋಗಿ ಬಂದು ಸ್ನಾನ ಪೂಜೆ ಎಲ್ಲ ಮಾಡಿ. ಮೊಮ್ಮಕ್ಕಳಿಗೆಲ್ಲ ಅಡುಗೆ, ಟಿಫನ್ನು, ಟಿಫನ್ ಎಲ್ಲ ಎರಡು 7:30 ಅಡುಗೆ ಟಿಫನ್ನು ಎರಡು ಹಾಕ್ಬಿಡ್ಬೇಕು. ಬಾಕ್ಸಿಗೆಲ್ಲ ಮಕ್ಕಳಿಗೆ ಕ್ಯಾರೆಟ್ ಕೊಡ್ಲ. ಎಷ್ಟೊಂದು ತರಕಾರಿ ಹಾಕಿದ್ದೀರಾ, ಒಳ್ಳೆ ನೋಡುವಾಗ್ಲೇ ಅನ್ಸುತ್ತೆ. ಎಲ್ಲ ತರಕಾರಿಗಳು ಕಲರ್ಫುಲ್ ಆಗಿರುತ್ತೆ. ಕಡಲೆಬೇಳೆ ಕೊಡಿ.
ನೆನೆಸಿದೀರಮ್ಮ ಇದನ್ನ? ಹಾ ನೆನೆಸಿದೀನಿ. ನೆನೆಸಿದ ಕಡಲೆಬೇಳೆ, ಸ್ವಲ್ಪ ನೆನೆಸಿದ ಕಡಲೆಬೇಳೆ ಒಂದು ಸ್ಪೂನ್ ಅಷ್ಟೇನಾ? ಅಷ್ಟೇ. ಓಕೆ, ಹೆಚ್ಚಿಗೆ ಬೇಡ, ಒಂದು ಸ್ಪೂನ್ ಮಾತ್ರ. ಸರಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದ್ರೆ ಒಂದ್ಸತಿ ಕಟ್ ಮಾಡಿ ಎಲ್ಲ ಇಟ್ಕೊಂಡ್ರೆ ಎಲ್ಲ ಕುಕ್ಕರಿಗೆ ಹಾಕ್ಬಿಡೋದು. ಮಸಾಲೆ ರೆಡಿ, ಮಸಾಲೆ ರೆಡಿ ಮಾಡಿ ಕುಕ್ಕರಿಗೆ ಎಲ್ಲ ತರಕಾರಿ ಹಾಕಿ ಒಟ್ಟಿಗೆ ಹಾಕಿ ಮುಚ್ಚಿ ಅದು ಬೆಂದಾದ ನಂತರ, ಆರಿದ ನಂತರ ಮೊಸರು, ಕೊಬ್ಬರಿ ಎಣ್ಣೆ ಆಡ್ ಮಾಡಿ. ಓಕೆ ಸರಿ. ಸ್ವಲ್ಪ ನೀರು ಬೇಕು. ಬೆಳಿಗ್ಗೆ ತಿಂಡಿಗೆ ಜೊತೆನೆಲ್ಲ ಮಾಡ್ತೀರಾ ಇದು ಅವಿಯಲ್ಲ? ಹಾ, ತಿಂಡಿ ಅಡಿಗೆಗೆ. ಅಡಿಗೆಗ? ಮಧ್ಯಾಹ್ನದ ಊಟಕ್ಕೆ ಇದು ಮಾಡ್ತೀವಿ. ಹಬ್ಬ ವಿಶೇಷ ದಿನಗಳಲ್ಲಿ ಇದು ಖಂಡಿತವಾಗ್ಲೂ ಮಾಡಿರ್ತೀವಿ. ರಸಂ, ಹುಳಿ ಗೊಜ್ಜು ಅಂತೀರಲ್ಲ ಈಗ, ಅದು ಇದು ಖಂಡಿತವಾಗ್ಲೂ ಇರುತ್ತೆ ನಮ್ಮನೆ. ಇದಿವಾಗ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಬೇಯಿಸೋದಾ? ಇದು ಈಗ ಕುಕ್ಕರ್ ಕವರ್ ಹಾಕಿ ಕವರ್ ಮಾಡೋದು. ಒಂದು ವಿಸಲ್ ಬಂದ್ರೆ ಸಾಕು. ಕೊಡಿ ಕವರ್, ಕೊಡಿ ಕುಕ್ಕರ್ ಕವರ್ ಕೊಡಿ. ವೀಕ್ಷಕರೇ, ಅವಿಯಲ್ ಮಾಡೋದಕ್ಕೆ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀವಿ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಅವಿಯಲ್ ಕುಕ್ಕರ್ ಕೂಗಿ ಆಗಿರ್ಬೋದಲ್ವಾ? ಆಗಿದೆ. ಇದು ಸ್ವಲ್ಪ ಹೊತ್ತು, ಇದು ಮುಗ್ದಿದೆ, ಸ್ವಲ್ಪ ಹೊತ್ತು ತಣ್ಣಗಾಗಬೇಕಾಗಿದೆ. ಓಕೆ, ಕೊಡಿ. ಮತ್ತೆ ಇನ್ನೇನು ಒಂದು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಒಂದು ಉಸ್ತಿಕಾಯಿ ಗೊಜ್ಜು ಅಂತ ಮಾಡ್ತೀನಿ. ಹೌದಾ? ಓಕೆ. ಇದರಲ್ಲಿ ಈ ಚಳಿಗಾಲಕ್ಕೆ ತುಂಬ ಬೇಕಾದಂಥ ಒಂದು ಅನ್ನದ ಜೊತೆ ಊಟ ಮಾಡೋಂಥ ಒಂದು ಗೊಜ್ಜು. ಹೌದಾ? ಅದಕ್ಕೆ ಬೇಕಾಗಿರೋ ಸಾಮಾನ್ಸು ಹೇಳಿ, ಏನೆಲ್ಲ ಸಾಮಗ್ರಿಗಳು ಬೇಕು? ಉಸ್ತಿಕಾಯಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಬೆಲ್ಲ, ಒಣಮೆಣಸಿನ್ಕಾಯಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ವಡಗ ಅಂತ ಒಂದು ಒಗ್ಗರಣೆಗೆ, ಲಾಸ್ಟಲ್ಲಿ ಉಪ್ಪು. ಓಕೆ. ಇದು ಇದು ಏನಂತ ಹೇಳಿದ್ರೆ ಇದಕ್ಕೆ ವಡಗ. ವಡಗ ಏನು ಮಾಡಿದ್ದೀರಮ್ಮ ಅದನ್ನು? ಯಾವ ಥರ? ಅದು ಸಣ್ಣ ಈರುಳ್ಳಿ, ತುಂಬ ಬಿಸಿಲಿರಬೇಕು. ತಮಿಳ್ನಾಡು ಕಡೆ ತುಂಬ ಬಿಸಿಲಿರುತ್ತೆ. ಅದು ನಾವು ಮನೆಯಲ್ಲೂ ಮಾಡ್ಕೋಬೋದು, ಆದರೆ ಮಾಡೋದಕ್ಕೆ ನಮಗೆ ಆ ಬಿಸಿಲಲ್ಲಿ ಒಣಗದೆ ಇದ್ದರೆ ಒಂಥರ ಹಸಿ ವಾಸನೆ ಇರುತ್ತೆ. ಓಕೆ, ಅದೇ ಯಾವ ಥರ ಮಾಡಿದ್ದೀರ ಅದನ್ನು? ಸಣ್ಣ ಈರುಳ್ಳಿ ಅಷ್ಟೇನಾ? ಸಣ್ಣ ಈರುಳ್ಳಿ, ಜೀರಿಗೆ, ಮೆಣಸು, ಮೆಂತ್ಯ, ಸಾಸಿವೆ, ಇದನ್ನೆಲ್ಲ ಚೆನ್ನಾಗಿ ಹಸೆದನ್ನೇ ಹರಳೆಣ್ಣೆನಲ್ಲಿ ಹುರಿದ್ಬಿಟ್ಟು ಒಣಗಿಸ್ಬೇಕು. ಓಕೆ. ಹರಳೆಣ್ಣೆ ಬೇಗ ಒಣಗಲ್ಲ ಬಿಸಿಲಲ್ಲಿ, ಹಂಗಾಗಿ ತುಂಬ ಬಿಸಿಲಿರೋವಾಗ ಅದನ್ನು ಒಣಗಿಸ್ಬೇಕು. ಒಣಗಿಸಿದವಾಗ ಅದು ತೀರಾ ಚೆನ್ನಾಗಿ ಒಣಗದ್ಮೇಲೆ ಎಲ್ಲ ಉಂಡೆಗಳಾಗಿ ಮಾಡಿ ನಾವು ಇಟ್ಕೊಳ್ತೀವಿ. ಮಿಕ್ಸಿಗೆ ಏನು ಹಾಕಿಲ್ಲ? ಏನು ಇಲ್ಲ. ಓಕೆ ಸರಿ. ಇಡೀ ವರ್ಷ ಇಟ್ಕೋಬೋದು? ಇಡೀ ವರ್ಷ ಇಟ್ಕೋಬೋದು. ಓಕೆ ಸರಿ. ಸೊ ಇವಾಗ ಇದು ಏನು ಕಾಯಿ ಅಂತ ಹೇಳಿದ್ರೆ ನೀವು? ಉಸ್ತಿಕಾಯಿ. ಉಸ್ತಿಕಾಯಿ. ಓಕೆ. ಕೆಲವೊಂದು ಕಡೆ ಸೌತ್ ಕೇಂದ್ರ ಕಡೆ ಸಕ್ಕರೆ ಗುಳ್ಳುಕಾಯಿ ಅಂತ ಹೇಳ್ತಾರೆ ಇದಕ್ಕೆ. ಗುಳ್ಳಕಾಯಿ ಗುಳ್ಳ ತರನೇ ಇರುತ್ತಲ್ವ ಒಳಗಡೆ ಚಿಕ್ಕ ಚಿಕ್ಕದಾಗಿ, ಹಾಗೆ ಸಕ್ಕರೆ ಅಂದ್ರೆ ಚಿಕ್ಕ ಚಿಕ್ಕ ಗುಳ್ಳಕಾಯಿ ಅಂತ. ಓಕೆ, ಶುರು ಮಾಡೋಣಲ್ಲ. ಏನು ಬೇಕು? ಈಗೊಂದು ನನಗೊಂದು ಬಾಣಲಿ ಬೇಕು. ಓಕೆ. ಒಲೆ ಹಚ್ಕೊಂಡ್ಬಿಡ್ತೀರಾ? ಹಚ್ಕೊಳ್ತೇನೆ. ಇದು ಗಿಡ ಇದೆಯಾ ಮನೆಯಲ್ಲಿ ನಿಮ್ಮ? ನಮ್ಮದೇ ಗಿಡ ಇದೆ, ನನ್ನ ಮನೆಯಲ್ಲೇ ಗಿಡ ಇದೆ. ಓಕೆ. ಎಣ್ಣೆ ಬೇಕಾ? ಸ್ವಲ್ಪ ಎಣ್ಣೆ ಬೇಕು. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕೋಣ. ಒಗ್ಗರಣೆಗಲ್ಲ, ಇದು ಆ ಉಸ್ತಿಕಾಯಿ ಇದೆಯಲ್ಲ ಅದು ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಓಕೆ. ಇದನ್ನ ಸ್ವಲ್ಪ ಕಟ್ ಮಾಡಿದ್ದೀರಾ? ಸ್ವಲ್ಪ ಕಟ್ ಮಾಡಿ ನೀರಿಗೆ ಹಾಕಿ, ನೀರಿಗೆ ಹಾಕಿದ ಕೂಡಲೇ ಇದು ಸ್ವಲ್ಪ ಕೈಯಾಡಿಸಿದವಾಗ ಬೀಜ ಎಲ್ಲ ಬಿಟ್ಕೊಳ್ಳುತ್ತೆ, ಬೀಜ ಕೆಳಗಡೆ ನಿಂತ್ಕೊಳ್ಳುತ್ತೆ, ಕಾಯಿ ಮೇಲೆ ಬರುತ್ತೆ. ಆಗ ನಾವು ಮಾಡೋದಕ್ಕೂ ಒಂದು ಕಾಲು ಗಂಟೆ ಮುಂದೆ ಕಟ್ ಮಾಡಬೇಕು. ಬೇಗ ಕಟ್ ಮಾಡಿಬಿಟ್ರೆ ಕಪ್ಪುಗಾಗ್ಬಿಡುತ್ತೆ. ಹಂಗಾಗಿ ಮಾಡೋದಕ್ಕೆ ಒಂದು ಕಾಲು ಗಂಟೆ ಇವೆಲ್ಲ ರೆಡಿ ಮಾಡಿಕೊಂಡು ಇದನ್ನು ಲಾಸ್ಟ್ಗೆ ಕುಟ್ಟಿ, ಒಂದು ಕಲ್ಲಲ್ಲಿ ಕುಟ್ಟಿ ಬೀಜ ತೆಗೆದು. ಬೀಜ ಯೂಸ್ ಮಾಡಲ್ವಾ? ಬೀಜ ಯೂಸ್ ಮಾಡಲ್ವಾ? ಅದು ಸಣ್ಣ ಸಣ್ಣದಾಗೆಲ್ಲ ನೀರಿನಲ್ಲಿ ಕೆಳಗಡೆ ನಿಂತ್ಕೊಂಡ್ಬಿಡುತ್ತೆ. ಇದು ಕಾಯಿ ಮಾತ್ರ ಹಾಕ್ಕೊಳ್ಳೋ. ಸರಿ, ಹಾಕಿ. ಸ್ಪೂನ್ ಇದು ತಗೊಂಬಿಡಿ ಮರ. ಅದು ಕೊಡಿ.
ಅದೇಗೆ ಅದು ಚೆನ್ನಾಗಿ ಫ್ರೈ ಆಗ್ಬೇಕು. ಅದಾಗುತ್ತೆ, ಅದು ಆಗಿ ಬರುವಾಗ ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬರುತ್ತೆ ನಮಗೆ, ಆಗ ಅದು ಆಗಿದೆ ಅಂತ. ಇದಾಗಿದೆ. ಓಕೆ, ಏನು ಕೊಡಲಿ? ಈಗ ಒಂದು ಪ್ಲೇಟ್ ಕೊಡಿ. ಪ್ಲೇಟ್ ಕೊಟ್ಟಾದ ನಂತರ ಪ್ಲೇಟಲ್ಲಿ ಇದನ್ನ ಸಪ್ರೇಟ್ ಮಾಡಿಕೊಂಡು ಸ್ಟೌ ಬಂದ್ ಮಾಡಿ ಹಾಕ್ಬಿಡಿ. ಅದಕ್ಕೆ ಅದಕ್ಕೆ ಹಾಕಿ ಇದೇ ಬಾಣಲಿನಲ್ಲಿ ಒಗ್ಗರಣೆ ಮಾಡಿ. ಓಕೆ, ಎಣ್ಣೆ ಬೇಕಾ? ಎಣ್ಣೆ ಕೊಡಿ. ಹೌದು, ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕ್ಕೊಡ್ಬೇಕಾಗುತ್ತೆ. ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾ? ಸ್ವಲ್ಪ ಸ್ವಲ್ಪ. ಓಕೆ, ಸಾಸಿವೆ, ಸಾಸಿವೆ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ. ಇನ್ನೇನು ಹಾಕೋತೀರಾ? ಕರಿಬೇವು ಕೊಡಿ. ಸಾಸಿವೆ ಚಿಟಪಟ ಅಂತ ಶಬ್ದ ಬಂದಮೇಲೆ. ನೀವಿದು ಚಳಿಗಾಲಕ್ಕೆ ಒಳ್ಳೇದು ಅಂದ್ರಲ್ಲ. ಹೌದು, ಯಾವ ಒಂದು ಪದಾರ್ಥ ಇದ್ರು ಚಳಿಗಾಲಕ್ಕೆ ಒಳ್ಳೇದು? ಈ ಕಾಯಿ ಇದೆಯಲ್ಲ ಉಸ್ತಿಕಾಯಿ, ಅದು ಕಫ ಅಂತ ತೆಗೆಯುತ್ತೆ. ಅದು ಈ ಗಂಟ್ಲೆಲ್ಲ ಕಫ ಆಗ್ಬಿಡುತ್ತೆ. ತುಂಬಾ ಜನಕ್ಕೆ ಚಳಿಗಾಲ ಬರೋವಾಗ ಕಫ, ಈ ಧೂಳ ಅಲರ್ಜಿ, ಕರೆಕ್ಟ್, ಸುಮ್ಮನೆ ಮಲಗಿ ಎದ್ದವಾಗ ಸೀನ್ ಬರೋದು ಅದೆಲ್ಲ ಇರುತ್ತೆ. ಇದು ಅನ್ನದ ಜೊತೆ ಊಟ ಮಾಡಿದವಾಗ ತುಂಬಾ ರಿಲೀಫ್ ಆಗುತ್ತೆ. ಸಾಸಿವೆ ಚಿಟ್ಲಿದೆ, ಕರ್ಬೇವು ಹಾಕ್ತಾ ಇದ್ದೀನಿ. ಕರ್ಬೇವಿನ ನಂತರ ಈ ವಡಗಮ್ ಅಂತ ಹಾಕ್ತೀನಿ. ಇದು ಹಾಕೋವಾಗ ತುಂಬಾ ಘಮ ಇರುತ್ತೆ. ತುಂಬಾ ಘಮ ಅಂದ್ರೆ ಅದೊಂಥರ ಸ್ಮೆಲ್ಲೇ, ಅದ್ರ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದನ್ನ ತುಂಬಾನೇ ಫ್ರೈ ಮಾಡ್ಬೇಕು. ತುಂಬಾ ಫ್ರೈ ಮಾಡಿ ಒಂಥರ ಕೆಂಪು ಬಣ್ಣ ಬರೋವಾಗ, ಕಂದು ಬಣ್ಣ ಬಂದಾಗ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಕೊಡಿ. ಹಾಕೊಂಡ್ಬಿಡ್ತೀರಾ? ಕೆಂಪಣ್ಣ ಬಂತ? ಬಂತು. ಓಕೆ, ಇದು ಸಣ್ಣ ಈರುಳ್ಳಿ ಮತ್ತೆ ದಪ್ಪ ಈರುಳ್ಳಿ, ಒಂದೊಂದು ಒಂದು ಇಡೀ ಸಣ್ಣ ಈರುಳ್ಳಿ, ಒಂದು ದಪ್ಪನ ಈರುಳ್ಳಿ. ಓಕೆ, ಬೆಳ್ಳುಳ್ಳಿ ಬೇಕಾಗುತ್ತೆ. ಬೆಳ್ಳುಳ್ಳಿ ಎಷ್ಟು ಹಾಕ್ತೀರಾ? ಬೆಳ್ಳುಳ್ಳಿ ಒಂದು 10 ಎಸಳು ಹಾಕ್ಬೇಕಾಗುತ್ತೆ. ನೀವು ಹೇಳ್ದಂಗೆ ಅದು ಹಾಕಿದ್ರಲ್ಲ ವಡ್ಗಾನ ಏನದು, ಒಳ್ಳೆ ಘಮ ಇದೆ. ಒಳ್ಳೆ ಘಮ ಇದೆ, ತುಂಬಾ ಘಮ ಇರುತ್ತೆ. ಇದಕ್ಕೆ ಕಾಂಬಿನೇಷನ್ ಅಂದ್ರೆ ಅದೇನೆ. ಅದೊಂಥರ ಸ್ಪೆಷಲ್ ಆಗೇ ಇದೆ, ಎಲ್ಲೂ ಯಾರು ಮಾಡಿಲ್ಲ ಅದನ್ನ. ಸ್ಪೆಷಲ್ ಏನೆ ಅದು, ಹಳ್ಳಿಗಳ ಕಡೆ ಕುಟ್ಟುತ್ತಾರೆ. ಈ ಮಿಕ್ಸಿ ಎಲ್ಲ ಮಾಡಕ್ಕಾಗಲ್ಲ, ದೊಡ್ಡ ದೊಡ್ಡ ವರಳ್ಕಲ್ಲಿ ಇರುತ್ತೆ, ಅದರಲ್ಲಿ ಕುಟ್ಟಿ ಒಣಗಿಸ್ತೀವಿ. ಹೌದಾ? ಅದೇ ಒಂಥರ ಸಂಪ್ರದಾಯ, ಹಳೆ ಪದ್ಧತಿ ಅದು. ಹೌದು, ಈಗೆಲ್ಲ ಸಿಟಿಯಲ್ಲಿ ಯಾರಿಗೂ ಮೋಸ್ಟ್ ಇಲ್ಲ, ಇದು ಈ ಕಡೆ ಇಲ್ಲ. ಹೌದು ಹೌದು. ಟೊಮೆಟೊ ಕೊಡಿ. ಈಗ ಟೊಮೆಟೊ ಸ್ವಲ್ಪ ಬೇಯಬೇಕಲ್ವಾ? ಹೌದು, ಟೊಮೆಟೊ ಬೇಯಬೇಕು. ಓಕೆ ವೀಕ್ಷಕರೇ, ಉಸ್ತಿಕಾಯಿ ಗೊಜ್ಜನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಹುಣಸೆ ಹುಳಿ ಕೊಡಿ. ಹುಣಸೆ ಹುಳಿ ಹಾಕ್ತೀರಾ? ಇಷ್ಟು ಹಾಕ್ತೀರಾ? ಹಾಕ್ಬೇಕಾಗತ್ತಾ? ಹೌದು. ನೀರು ಕೊಡಿ. ಕುದಿಬೇಕದು? ಹೌದು, ಸ್ವಲ್ಪ ಕುದಿಬೇಕು. ಓಕೆ, ಕುದಿ ಬಂದಿದೆ. ಈಗ ಖಾರದ ಪುಡಿಗಳೆಲ್ಲ ಹಾಕ್ಕೊಳ್ತೀವಿ. ಏನು ಪುಡಿ ಇದು? ಇದು ಮಿಕ್ಸಿಂಗ್ ಎಲ್ಲಾನು ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪುಡಿ. ಸೌಟನ್ನು ಕೆಳಗಿಟ್ಬಿಡಿ. ಧನಿಯಾ ಪುಡಿ, ಅರಶಿನ ಪುಡಿ. ಓಕೆ, ಎಲ್ಲ ಪುಡಿಗಳು ಮಿಕ್ಸ್ ಇದೆ. ಎಲ್ಲ ಪುಡಿಗಳು ಮಿಕ್ಸ್ ಇದೆ. ಸ್ವಲ್ಪ ಹೆಚ್ಚಿಗೆ ಖಾರ ಹಾಕ್ಬೇಕಾಗುತ್ತೆ. ಒಂದು 5-6 ಸ್ಪೂನ್ ಹಾಕಿದ್ರ? ಹಾಕಿದ್ದೀನಿ. ಒಂದು 6-7 ಸ್ಪೂನೇ ಹಾಕ್ಬೇಕಾಗುತ್ತೆ. ಓಕೆ, ಉಪ್ಪು ಕೊಡಿ ಕೊನೆಯಲ್ಲಿ.
ಆಯ್ತಾ? ಎಲ್ಲ ಹಾಕಿ ಆಯ್ತು. ಬೆಲ್ಲ ಹಾಕಿದ್ರ? ಬೆಲ್ಲ ಕೊನೆಗೆ ಮತ್ತೆ ಲಾಸ್ಟಿಗೆ ಹಾಕದ. ಕೊನೆಯಲ್ಲಿ ಕಾಯಿ ಹಾಕ್ತೀನಿ. ಹ್ಞೂ ಹ್ಞೂ. ಈಗ ಸ್ವಲ್ಪ ಬೆಲ್ಲ ಕೊಡಿ. ಸ್ವಲ್ಪ ಇಂಗು ಕೊಡಿ. ಸ್ವಲ್ಪ ರುಚಿಗೆ ಒಂಚೂರು ಹಾಕಿದ್ರೆ, ಒಂದು ಚಿಟಿಕೆ ಹಾಕಿದ್ರೆ ಸಾಕ? ಸರಿ. ಆ ಗಮಕ್ಕೋಸ್ಕರ ಕೊನೆಯಲ್ಲಿ ಬೆಲ್ಲ, ಇಂಗು, ಒಣಮೆಣಸಿನಕಾಯಿ, ಖಾರನೇ ಇರಬೇಕಾ? ಮತ್ತೇನು? ಕೊತ್ತಂಬರಿ ಸೊಪ್ಪು. ಓಕೆ. ಇದು ಕೊನೆಯಲ್ಲಿ ಕೈಯಲ್ಲಿ ಹಿಂಗೆ ಕಿವುಚಿ ಹಾಕಿದ್ರೆ ಚೆನ್ನಾಗಿ ಪರಿಮಳನೂ ಚೆನ್ನಾಗಿ ಬರುತ್ತೆ ಅಲ್ವಾ? ಇದು ಮುಗ್ದಿದೆ. ಈಗ ಒಂದು ಸರ್ವಿಂಗ್ ಬೌಲ್ ಕೊಡಿ. ಆಫ್ ಮಾಡ್ಕೊಳ್ತೀರಮ್ಮ? ಆಫ್ ಮಾಡಿತ್ತೀನಿ. ಈಗ ಇದು ರೆಡಿ ಇದೆ. ಕುಕ್ಕರ್ ಕೊಡಿ. ಸೊ ಅವಿಯಲ್ಲ ಕುಕ್ಕರ್ ಮಾಡಿರೋದು, ಅದು ಹಾರಿರುತ್ತೆ. ಈಗ ಇದನ್ನು ಓಪನ್ ಮಾಡೋಣ. ಈಚೆ ಇಟ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಸ್ಪೂನ್ ಇದೆ ಅಲ್ಲ ಅಲ್ಲಿ? ಇದೆ ಇದೆ. ಚೆನ್ನಾಗಿ ಬೆಂದಿದೆಯಾ? ಇದು ತುಂಬಾ ಚೆನ್ನಾಗಿ ಬೆಂದಿದೆ. ಪರಿಮಳ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓಕೆ ಓಕೆ, ಕರೆಕ್ಟ್ ಆಗಿ ಆಗಿದೆ. ಇದಕ್ಕೊಂದು ಸರ್ವಿಂಗ್ ಬೌಲ್ ಕೊಡಿ. ಓಕೆ. ಇದಕ್ಕೆ ಕೊಬ್ಬರಿ ಎಣ್ಣೆ ಕೊಡಿ. ಓಕೆ. ಕೊಬ್ಬರಿ ಎಣ್ಣೆ ಬೇಕೇ ಬೇಕಾ? ಹೌದು, ಬೇಕು. ತಗೊಳ್ಳಿ. ಇದಕ್ಕೆ ಏನು ಬೇರೆ ಎಣ್ಣೆ ಏನು ಹಾಕಿರಲ್ಲ, ಹಂಗಾಗಿ ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ. ಕೊಬ್ಬರಿ ಎಣ್ಣೆ, ಮೊಸರು. ಮೊಸರು ಕೂಡ ಅವಿಯಲ್ಲಿ ಹಾಕಿ ಹಾಕ್ತಾರ? ಇದಂತೂ ಖಂಡಿತವಾಗಿ ಸರ್ವ್ ಮಾಡುವಾಗ ಹಾಕ್ಬಿಡಿ. ಊಟ ಮಾಡುವಾಗ ಇದು ಎಲ್ಲ ಮಿಕ್ಸ್ ಮಾಡಿ. ಓಕೆ ಸರ್. ಕೊತ್ತಂಬರಿ ಒಂಚೂರು. ವಿಭೂತಿ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ, ದೇವರಿಗೆ ಪ್ರಸಾದವ. ಇದು ತರಕಾರಿ, ಎಲ್ಲ ತರಕಾರಿಗಳು ಇಂದ ಮಾಡಿರೋ ಅವಿಯಲ್ಲು, ಬರೀ ತೆಂಗಿನಕಾಯಿ, ಜೀರಿಗೆ, ಮೆಣಸಿನ್ಕಾಯಿಯಿಂದ ಮಾಡಿರೋ ಅವಿಯಲ್ಲು. ಇದು ಉಸ್ತಿಕಾಯಿ ಗೊಜ್ಜು. ಓಕೆ. ಅನ್ನದ ಜೊತೆ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸರಿ, ರುಚಿ ಮಾಡಿ ಹೇಳ್ತೀನಿ. ಹೇಳಿ. ಓಕೆ. ಫಸ್ಟು ಅವಿಯಲ್ಲೇ ಮಾಡಿದ್ದೀರಾ? ಅವಿಯಲ್ ಜೊತೆ ಎಲ್ಲ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಬೇಕಲ್ವಾ? ತುಂಬ ರುಚಿ ರುಚಿಯಾಗಿ ಮಾಡಿದ್ದೀರಾ. ಮೋಸ್ಟ್ಲಿ ಬರೇ ತಿನ್ಬಿಡ್ಬೋದು ಹಾಗಿದೆ. ಹೌದು, ತುಂಬ ಸಪ್ಪೆ ಸಪ್ಪೆ ಆಗಿದೆ. ಅಂದರೆ ತರಕಾರಿ ತಿನ್ನಬೇಕು ಅಂದರೆ ಒಂದು ಕಪ್ಪಲ್ಲಿ ಹಾಕೊಂಡು ತಿನ್ಬೋದು. ಅನ್ನದ ಜೊತೆನೂ ತುಂಬ ಚೆನ್ನಾಗಿದೆ. ಇದು ಯೂಶ್ವಲಿ ಅನ್ನದ ಜೊತೆ ತಿಂತೀರಾ? ಹಾಗೇನ ತಿನ್ನೋದು? ಅನ್ನಕ್ಕೆ ಕಲಸ್ಕೊಂಡೇ ತಿನ್ನಬೇಕು. ತುಪ್ಪ ಹಾಕ್ಕೊಂಡು ಅನ್ನದ ಜೊತೆ ಕಲಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ತುಪ್ಪ ಹಾಕಲೇ ಇಲ್ಲ ಮತ್ತೆ? ಮನೇಲಿ ಮಾಡ್ಕೊಂಡವ್ರು ತುಪ್ಪ ಹಾಕ್ಕೊಂಡು ತಿನ್ನಿ ಅಂತ. ಓಕೆ. ಇದು ಸ್ವಲ್ಪ ತಂಡಿ ತಂಡಿಗೆ ಒಳ್ಳೇದು ಅಂದ್ರಲ್ಲ. ಆದ್ರೆ ರುಚಿ ರುಚಿಯಾಗಿ ಅಂದ್ರೆ ಖಾರ ಏನದು ಸಿಹಿ ಎಲ್ಲದೂ ಮಿಕ್ಸಿಂಗ್ ಆಗಿದೆ. ಆದ್ರೆ ತುಂಬಾ ರುಚಿಯಾಗಿದೆ.
ಮಾಡ್ಕೊಂಡು ಮನೇಲಿ ಕಾರ್ಕಾರ ಇಷ್ಟ ಆಗೋರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಚೆನ್ನಾಗಿ ಮಾಡಿದಿರಾ ಎರಡು ಅಡುಗೆನ? ಒಂದು ವಾರಗಟ್ಲೆ ಇರಿಸ್ಕೋಬೋದು ಅದನ್ನ, ವಾರಗಟ್ಲೆ ಇಟ್ಕೊಂಡು ಅನ್ನದು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಅನ್ನಕ್ಕೆ ಬೇಕು ಅನ್ನೋವಾಗ ಬೇಗ ಬೆಳಗ್ಗೆ ಅವಸರವಾಗಿ ಹೋಗೋರ್ಗೆಲ್ಲ ಅದು ಅನುಕೂಲ ಆಗುತ್ತೆ. ಎರಡೂ ಅಡುಗೆ ತುಂಬಾ ರುಚಿಯಾಗಿ ಮಾಡಿದಿರಮ್ಮ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ಶರಣಾರ್ಥಿ. ಅವಿಯಲ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ತೆಂಗಿನಕಾಯಿ ತುರಿ ಅರ್ಧ ಕಪ್, ಬಾಳೆಕಾಯಿ ಒಂದು, ಕ್ಯಾರೆಟ್ ಒಂದು, ಗೋರಿಕಾಯಿ 50 ಗ್ರಾಂ, ಹುರುಳಿಕಾಯಿ 50 ಗ್ರಾಂ, ನೆನೆಸಿಟ್ಟ ಕಡಲೆಬೇಳೆ 1 ಚಮಚ, ಮೊಸರು 1 ಕಪ್. ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಜೀರಿಗೆ ಮತ್ತು ಹಸಿಮೆಣಸಿನಕಾಯಿಯನ್ನು ಹಾಕಿ ರುಬ್ಬಬೇಕು. ನಂತರ ಸ್ಟೌವ್ ಹಚ್ಚಿ ಕುಕ್ಕರ್ ಇಟ್ಟು ಮಿಕ್ಸಿ ಮಾಡಿದ ಮಿಶ್ರಣವನ್ನು ಕುಕ್ಕರಿಗೆ ಹಾಕಿ ಸಣ್ಣಗೆ ಹೆಚ್ಚಿದ ತರಕಾರಿಗಳನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕಲಸಿ ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳವನ್ನು ಹಾಕಿ 2 ವಿಸಿಲ್ ಕೂಗಿಸಿಕೊಂಡು ತಣ್ಣಗಾದ ನಂತರ ಮೊಸರು, ಕೊಬ್ಬರಿ ಎಣ್ಣೆಯನ್ನು ಹಾಕಿದರೆ ರುಚಿ ರುಚಿಯಾದ ಅವಿಯಲ್ ಸವಿಯಲು ಸಿದ್ಧ. ಉಸ್ತಿಕಾಯಿ ಗೊಜ್ಜಿಗೆ ಬೇಕಾಗುವ ಸಾಮಗ್ರಿಗಳು: ಉಸ್ತಿಕಾಯಿ 100 ಗ್ರಾಂ, ಸಣ್ಣ ಈರುಳ್ಳಿ 10, 1 ಟೊಮ್ಯಾಟೊ, ಕರಿಬೇವು ಸ್ವಲ್ಪ, ಇಂಗು ರುಚಿಗೆ ತಕ್ಕಷ್ಟು, ಸಾಸಿವೆ 1 ಚಮಚ, ಒಣಮೆಣಸಿನಕಾಯಿ 3, ಸಾಂಬಾರ್ ಪುಡಿ 2 ಚಮಚ, ಧನಿಯಾ ಪುಡಿ 1 ಚಮಚ, ಅರಿಶಿನ 1/2 ಚಮಚ, ಮೆಣಸಿನ ಪುಡಿ 1 ಚಮಚ, ವಡಗಮ್ 2 ಚಮಚ, ಬೆಲ್ಲ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಉಸ್ತಿಕಾಯಿಯನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿದು ಒಂದು ತಟ್ಟೆಯಲ್ಲಿ ತೆಗೆದಿಡಬೇಕು. ನಂತರ ಅದೇ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಈರುಳ್ಳಿ, ವಡಗಮ್ ಹಾಕಿ ಹುರಿದು ನಂತರ ಹೆಚ್ಚಿದ ಟೊಮೆಟೊ, ಹುಣಸೆ ರಸ, ಮೆಣಸಿನ ಪುಡಿ, ಸಾಂಬಾರ್ ಪುಡಿ, ಧನಿಯಾ ಪುಡಿ ಹಾಕಿ ಒಂದು ಕುದಿ ಬರುವಾಗ ಸ್ವಲ್ಪ ನೀರು ಹಾಕಿ ಉಪ್ಪು, ಬೆಲ್ಲ, ಒಣಮೆಣಸಿನಕಾಯಿ, ಹುರಿದ ಉಸ್ತಿಕಾಯಿ ಹಾಕಿ ಕುದಿಸಬೇಕು. ನಂತರ ಕೊತ್ತಂಬರಿ ಸೊಪ್ಪು, ಇಂಗು ಹಾಕಿದರೆ ಉಸ್ತಿಕಾಯಿ ಗೊಜ್ಜು ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಬಸವ ಗುರು.